स्वागत है आपका यूट्यूब न्यूज चैनल में। मैं आपके साथ मोहम्मद यासीन नेकोड़ी। आज बीजापुर शहर में झमकंडी रोड के करीब बिदनौर पेट्रोल पंप के सामने रास्ता रोको अभियान चलाया गया, जिसमें विजुगौड़ा पाटिल, रमेश बिदनौर और आसपास के निवासी रहे शामिल। महानगर पालिका और PWD कर्मचारियों के खिलाफ स्थानीय लोगों का आक्रोश देखने को मिला। बताया जा रहा है कि बीजापुर शहर में इन दिनों जोरों की बारिश होने की वजह से सारे रास्ते खराब हो गए हैं और पानी जाने का रास्ता ही नहीं है। ಒಂದ್ ಮೀಟಿಂಗ್ ಕಂಡಕ್ಟ್ ಮಾಡ್ರಿ, ಅಟ್ಲೀಸ್ಟ್ ಅವ್ರು ಆರ್ಕಿಯಾಲಜಿಕಲ್ ದವ್ರು ನೀವು ಕಡಿಮೆ ಮಾಡಿ ಕೆಲಸ ಚಾಲೂ ಮಾಡ್ರಿ. ಆಗ್ಲಿಲ್ಲ ಅಂದ್ರೆ ನಾವ್ ಹೇಳಿ ನಾವು ಆರ್ಕಿಯಾಲಜಿಕಲ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ. ಯಾಕಂದ್ರೆ ಕಂದಕ್ಕೆ ಮೊದಲಿಂದ ಇದ್ದಿದ್ದೀವಿ, ಅದಾವು ನಾವು ಹೊಸದ್ ಮಾಡಾಕತ್ತಿಲ್ಲ. ಮುರೇ ಸಾಹೇಬ್ರೆ, ನಿಮ್ದು ಏನಲ್ಲಿ ಹಂಚನಾಳದ ಇತ್ತಲ್ಲ ನೀರು ಹೋಗಿ ಕುಂದಿರ್ತಾವಲ್ಲ ಅಲ್ಲಿ ತಕ ಕಂದಕದ, ಮತ್ತೆ ನೀವು ಈ ನೀರು ಒಯ್ದು ಅಲ್ಲಿ ಕೊಡಬೇಕಲ್ಲ, ನೀವೇ ಮಾಡಿರಲ್ಲ ಅದನ್ನ ಹಿಂದೆ. ಇದು ನೀರಿನ ಸಲುವಾಗಿ ಅಲ್ಲಿ ಮಾಡ್ಕೊಂಡಿರಲಿಲ್ಲ, ಹೇಳ್ರಿ ಮತ್ತೆ ಏನು ಮಾಡೋರು? ಕಂಪ್ಲೇಂಟ್ ಆಗುತ್ತಲ್ಲ ಕೊಡ್ಬೇಕಿಲ್ಲ, ಎಲ್ಲ ಡ್ರೈನೇಜ್ ನೀರ್ ಎಲ್ಲ ನಮ್ಮ ಕಾಲನಿ ಒಳಗೆ ಬಂದ್ಬಿಟ್ಟದಲ್ಲಿ ಬ್ಯಾಂಕ್ ಕಾಲನಿ ಒಳಗೆ, ಅದು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಾವು ಇದು ಇದು ಮಾಡ್ತೀವಿ ಹೋರಾಟ. ಈಗ ಮೂರು ವರ್ಷ ನಾವು ಮತ್ತೆ ಇದು ಮಾಡ್ತೀವಿ, ಕೂಡಲೇ ಒಂದು ಆಕ್ಷನ್ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನನ್ನ ವಿನಂತಿ. ಎರಡನೇದಾಗಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು ಒಂದು ವಾರ ಅಥವಾ ಹದಿನೈದು ದಿವಸ ಆಗ್ಬೋದು. ಈಗ ನಾವು ಪ್ರಾಣಿ ಕಾಲನಿ ಒಳಗೆ ನಮ್ದು ಎಲ್ಲ ಡ್ರೈನೇಜ್ ನೀರು ಎಲ್ಲ ರೋಡ್ ಮೇಲೆ ಬಂದಾಗ ಮನೆ ಎಲ್ಲ ಮನೆ ಬರಾಕತ್ತದ, ಅದು ಕೂಡಲೇ ಇವತ್ತಿಂದ ಇವತ್ತೇ ಅದು ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಮತ್ತೆ ಹೇಳಿದ್ರಿ ಪುರಾತತ್ವ ಇಲಾಖೆಯ ಸಹಯೋಗದಿಂದ ಈ ಕೆಲಸ ಮಾಡ್ಬೇಕಂತ ಸಲಹೆಯನ್ನ ನೀಡಿದ್ರಿ. ಈ ಬಿಜಾಪುರ ನಗರದ ರಾಜಕಾಲುವೆ ನಿರ್ಮಾಣದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಆಗಲೇ ಮಹಾನಗರ ಪಾಲಿಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದೆ. ಈ ಪ್ರಸ್ತಾವನೆಗೆ ಸರ್ಕಾರದ ಅನುದಾನದ ಜೊತೆಗೆ ಸ್ಥಳೀಯ ಅನುದಾನವನ್ನು ಲಭ್ಯತೆಯನ್ನು ಆಧರಿಸಿ ಈ ಒಂದು ಕಾರ್ಯಕ್ರಮ ಅನುಕೂಲ. ಅಲ್ಲಿ ಕಾಂಕ್ರೀಟ್ ಹಾಕಬೇಕಾಗಿತ್ತು, ಕಾಂಕ್ರೀಟ್ ಹಾಕಿ ಅದನ್ನ ನೀರು ಹೋಗುವ ವ್ಯವಸ್ಥೆ ಮಾಡಿ ಅದನ್ನ ಬಿಟ್ಟು ಬಿಡಬೇಕಾಗಿತ್ತು. ಅದು ಏನು ಹಾಡಿಟ್ರಿ, 10 ವರ್ಷ ಆಯ್ತು ಅದು ಹಂಗೆ ಉಳಿದದು. ಅದು ಮೊದಲು ಅದು ಕಾಂಕ್ರೀಟ್ ಹಾಕಕ್ಕೆ ಹಚ್ಚಿ, ಅದು ಮೊದಲು ಕಾಂಕ್ರೀಟ್ ಹಾಕೋದು ಕೆಲಸ ಮೊದಲು ಸ್ಟಾರ್ಟ್ ಮಾಡ್ರಿ. ನೀವು ಸುಳ್ಳು ಹೇಳೋಬೇಡಿ, 2 ದಿವಸನಾಗ ನೀವು ಮಾಡ್ತೀರಿ ಅದನ್ನ ಈಗ ಹೇಳ್ರಿ. ಅಕಸ್ಮಾತ್ ನೀವು 8 ದಿವಸನಾಗ ಮಾಡಲಿಲ್ಲ ಅಂದ್ರೆ 11 ದಿವಸ ಟೈಮ್ ತೋರಿ, ನೀವು 11 ದಿವಸಕ್ಕೆ ನೀವು ಜರ್ ಮಾಡಲಿಲ್ಲಪ್ಪ ಅಂದ್ರೆ ಇದು ಮತ್ತೆ ರೋಡ್ ಬಂದ್ ಆಗುದೇ, ಮತ್ತೆ ಸ್ಟ್ರೈಕ್ ಬಿಡ್ರು ಪರಿಸ್ಥಿತಿ. ಇದು ನೀವು ಚೆನ್ನಾಗಿ ಇಟ್ಕೊಂಡ್ಬಿಡ್ರಿ, ಇಲ್ಲಿ ಮಾಡಿವಿ ಎಲ್ಲ ಕಡೆ ಬಂದಾಗ್ತಾವ, ಎಲ್ಲ ಕಡೆ ಬಂದ ಎಲ್ಲ ರೋಡ್ ಬಂದಾಗ್ತಾವ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।